ಆಗಲೇ ಹೇಳಿದೆ ಇಂದಿನ ಸುದ್ದಿಯಲ್ಲಿ ರಾಜ್ಯ ಬಿ ಜೆ ಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಒಬ್ಬೊಬ್ಬರದ್ದು ಒಂದೊಂದು ದಾರಿ ಟೀಕೆ ಮಾಡೋ ವಿಚಾರದಲ್ಲೂ ಕೂಡ ಒಂದು ಸ್ಪಷ್ಟ ನಿಲುವನ್ನು ಬಿ ಜೆ ಪಿ ನಾಯಕರು ತೋರಿಸ್ತಾ ಇಲ್ಲ ಅದಕ್ಕೆ ಮತ್ತೊಂದು ರೆಬಲ್ ನಾಯಕ ರೇಣುಕಾಚಾರ್ಯ ನಿನ್ನೆಯಷ್ಟು ಆಕ್ರೋಶವನ್ನು ಹೊರಹಾಕಿದರು ನಳಿಲ್ ಕುಮಾರ್ ಕಟೀಲ್ ವಿರುದ್ಧ ಕೂಡ ಆಕ್ರೋಶವನ್ನು ಹಾಕಿದರು ಅವರು ಅಧ್ಯಕ್ಷರಾಗಿದ್ದುಕೊಂಡಿದ್ದಕ್ಕೆ ಸೋತಿದ್ದು ಯಡಿಯೂರಪ್ಪ ಅವರನ್ನು ರಾಜೀನಾಮೆ ಕೊಡಿಸಿದ್ದಕ್ಕೆ ಸೋತು ಬಿ ಜೆ ಪಿ ಅಂತ ಈಗ ಮತ್ತೆ ಮತ್ತೊಂದು ಹೊಸ ಏನಾದ ತೆಗಿದರೆ ಚುನಾವಣೆ ಸೋತು ಮೇಲೆ ಎರಡು ಸಾವಿರದ ಹದಿಮೂರರಲ್ಲಿ ಏನು ನಾನು ರಾಜಕಾರಣಕ್ಕೆ ನಿವೃತ್ತಿ ಆಗ್ಬಿಡ್ತಾನೆ ರಾಜಕಾರಣದಲ್ಲಿ ಇರಲ್ಲ ಅಂತ ಹೇಳಿದರು ಈಗ ಉಲ್ಟಾ ಹೊಡೆದವ್ರೆ ಆಗ ಎಲ್ಲ ಅಭಿಮಾನಿಗಳು ಕಾರ್ಯಕರ್ತರು ಬಂದು ಕಣ್ಣೀರು ಹಾಕಿದ್ದೇ ಹಾಕಿದ್ದೆ ಹೊನ್ನಾಳಿಯಲ್ಲಿ ಅವರ ಮನೆ ಹತ್ರ ಸೊ ಈಗ ರೇಣುಕಾಚಾರ್ಯ ಉಲ್ಟಾ ಹೊಡೆದು ಮುಂದಿನ ಲೋಕಸಭಾ ಚುನಾವಣೆಗೆ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ನಾನೂ ಕೂಡ ಪ್ರಬಲ ಆಕಾಂಕ್ಷಿ ಅಂತ ಹೇಳಿದ್ದಾರೆ ಈ ಬಗ್ಗೆ ತಮ್ಮ ಸೋಷಿಯಲ್ ಮೀಡ್ಯಾದಲ್ಲಿ ಬರ್ಕೊಂಡಿರ್ತಕ್ಕಂಥ ರೇಣುಕಾಚಾರ್ಯ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ನಾನು ಕೂಡ ಪ್ರಬಲ ಆಕಾಂಕ್ಷಿ ಎಂಬ ಸಂದೇಶವನ್ನು ಪಕ್ಷದ ವರಿಷ್ಠರಿಗೆ ರವಾನಿಸಿದ್ದಾರೆ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ನಾನು ಕೂಡ ಪ್ರಬಲ ಆಕಾಂಕ್ಷಿ ಜಿಲ್ಲೆಯ ಬಿ ಜೆ ಪಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಗೂ ಜನರ ಒತ್ತಾಯಕ್ಕೆ ಮಾಡಿದ್ದು ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಟ್ವೀಟ್ ಮಾಡಿದ್ದಾರೆ ಎಸ್ ಜಿ ಎಂ ಸಿದ್ದೇಶ್ವರ್ ಹಾಲಿ ಸಂಸದರು ದಾವಣಗೆರೆಗೆ ಅವ್ರಿಗೆ ಟಿಕೆಟ್ ಕೊಡೋಲ್ಲ ಕೊಡ್ತಾರೋ ಇವೆಲ್ಲ ಗೊಂದಲಗಳೆಲ್ಲ ಇದ್ದಾವೆ ಈ ನಡುವೆ ರೇಣುಕಾಚಾರ್ಯ ನಾನು ಕೂಡ ಟಿಕೆಟ್ ಆಕಾಂಕ್ಷಿ ಪ್ರಬಲ ಆಕಾಂಕ್ಷಿ ಅಂತ ಹೇಳಿದ್ದಾರೆ ನೋಡ ಈ ನಡುವೆ ರೇಣುಕಾಚಾರ್ಯ ತಮ್ಮ ಪಕ್ಷದ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ ಮತ್ತೊಮ್ಮೆ ನಳಿನ್ ಕುಮಾರ್ ಕಟೀಲ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿರ್ಕಂಥ ರೇಣುಕಾಚಾರ್ಯ ಕಟೀಲರ ನಾಯಕತ್ವದಲ್ಲೇ ಬಿ ಜೆ ಪಿಗೆ ರಾಜ್ಯದಲ್ಲಿ ಹೀನಾಯ ಸೋಲಾಗಿದ್ದು ಅವರ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಯುವ ನೈತಿಕತೆ ಹಾಕಿಲ್ಲ ಕೂಡಲೇ ರಾಜೀನಾಮೆ ಸಲ್ಲಿಸಬೇಕು ಅಂತ ರೇಣುಕಾಚಾರ್ಯ ಹೇಳಿದ್ದಾರೆ ಯಡಿಯೂರಪ್ಪ ವಿರುದ್ಧ ಇಲ್ಲ ಆಪಾದನೆಗಳನ್ನು ಯತ್ನಾಳ್ ಮಾಡ್ತಾ ಇದ್ದಾರೆ ಕೂಡ ಈ ಹಿಂದೆ ಕ್ರಮವನ್ನು ಕೈಗೊಳ್ಳೋದಕ್ಕೆ ಆಗಲಿಲ್ಲ ಕಟೀಲ್ಗೆ ಅಂತ ಆಕ್ರೋಶವನ್ನು ಹೊರ ಹಾಕಿದ್ದಾರೆ ರಾಜ್ಯದಲ್ಲಿ ಪಕ್ಷವನ್ನು ಕಟ್ಟಿ ಬೆಳೆಸಿ ಯಡಿಯೂರಪ್ಪ ಕೆ ಎಸ್ ಈಶ್ವರಪ್ಪ ದಿವಂಗತ ಅನಂತಕುಮಾರ್ ಜಗದೀಶ್ ಶೆಟ್ಟರ್ ಅವರನ್ನು ಕಡೆಗಣಿಸಲಾಯಿತು ಅಂತ ರೇಣುಕಾಚಾರಿ ಇದೇ ವೇಳೆ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಒಂದು ಕಡೆ ಅಷ್ಟೇ ಇದೇ ನಳಿನ್ ಕುಮಾರ್ ಕಟೀಲು ಯಾರು ಕೂಡ ಮಾಟ ಮಾತಾಡಬಾರ್ದು ಪಕ್ಷದ ನಾಯಕರು ಬಹಿರಂಗವಾಗಿ ಅಸಮಾಧಾನಗಳನ್ನು ಅಂತರ್ಯುದ್ಧಕ್ಕೆ ಬ್ರೇಕ್ ಹಾಕಿ ಅಂತ ಸೂಚನೆಯನ್ನು ಕೊಟ್ಟಿದ್ದರು ನಳಿನ್ ಕುಮಾರ್ ಕಟೀಲು ಬಟ್ ರೇಣುಕಾಚಾರಿ ಇವತ್ತು ನಳಿಲ್ ಕುಮಾರ್ ಕಟೀಲ್ ವಿರುದ್ಧನೇ ಮಾತಾಡಿದ್ದಾರೆ ರಾಜೀನಾಮೆ ಕೊಡಿ ನೈತಿಕತೆ ಹಾಕಿಲ್ಲ ನಿಮಗೆ ನೈತಿಕ ಹಾಕಿಲ್ಲ ರಾಜೀನಾಮೆ ಕೊಟ್ಟು ಹೋಗಿ ನೀವು ಅಧ್ಯಕ್ಷರಾಗಿ ಮುಂದುವರೋಕೆ ನಾಲಾಯಕು ಆ ರೀತಿಯಾಗಿ ಮಾತನಾಡಿದರೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಸರ್ಕಾರ ವಿರುದ್ಧ ನಳಿನ್ ಕುಮಾರ್ ಕಟೀಲು ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ ಏನಾಗ್ತಾ ಇದೆ ಬಿ ಜೆ ಪಿಯಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ದಾರಿ ಮನೆಯೊಂದು ಆರು ಬಾಗಿಲು ಮೂರು ಬಾಗಿಲಲ್ಲ ಆರು ಬಾಗಿಲಾಗಿದೆ ಯಾವ ಭಾಗಲಲ್ಲಿ ಯಾರು ಬರ್ತಾರೋ ಯಾರು ಹೋಗ್ತಾರೋ ಅವ್ರಿಗೆ ಗೊತ್ತಾಗ್ತಿಲ್ಲ ಅದಕ್ಕೆ ಬೇಗ ಅಧ್ಯಕ್ಷರನ್ನು ವಿಪಕ್ಷ ನಾಯಕರನ್ನು ಆಯ್ಕೆ ಮಾಡಿದ್ರೆ ಬಹುಶಃ ಈ ಎಲ್ಲ ಗೊಂದಲಗಳಿಗೆ ಭಿನ್ನಾಭಿಪ್ರಾಯಗಳಿಗೆ ಬ್ರೇಕ್ ಬೀಳ್ಬೋದೇನೋ ಬಿ ಜೆ ಪಿ ನಾಯಕರಿಗೆ ಇನ್ನು ಎಷ್ಟು ದಿನ ಬೇಕೋ ಗೊತ್ತಿಲ್ಲ ನೋಡಾ ಮುಂದಿನ ಹೋಗೋಣ